ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ತಿಂಡಿಗೆ ಸ್ನೇಹಿತರೆ ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಮಶ್ರೂಮ್ ಬಿರಿಯಾನಿ ಅನ್ನದ ಪಲಾವ್ ಅನ್ನದ, ಯಾಕೆಂದರೆ ಇದಕ್ಕೆ ಪುದೀನ ಒಂದು ಹಾಕಿಲ್ಲ, ಬಾಕಿದೆಲ್ಲ ಹಾಕಿ ನಾನು ಮಾಡಿದ್ದೆ. ಸೊ ಏನೇನು ಹಾಕಿದ್ದೀನಿ ಅಂದರೆ, ಈಗ ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬಿರಿಯಾನಿ ಪೌಡರ್ ಹಾಕಿದೆ 2 ಸ್ಪೂನು, ಆ್ಯಂಡ್ 2 ಸ್ಪೂನು ಕೊರಿಯಾಂಡರ್ ಪೌಡರ್ ಹಾಕಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇರೋದು. ಇದು 1 ಸ್ಪೂನಷ್ಟು ಗರಂ ಮಸಾಲ, ಆ್ಯಂಡ್ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರ್, ಅರಶಿನದ ಪುಡಿ. ಇಷ್ಟನ್ನ ಎಣ್ಣೆಯಲ್ಲಿ ಒಂಚೂರು 1 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇರೋದು, ಬಟ್ ಮಶ್ರೂಮ್ ಸ್ವಲ್ಪ ಕಡಿಮೆ ಇದೆ, ಬರೀ 1 ಪ್ಯಾಕ್ ಇದೆ. ನಾನು 2 ಹೊತ್ತಿಗೆ ಆಗೋ ಥರ ಮಾಡ್ತಾ ಇರೋದು. ಅದಕ್ಕೆ ಅದರ ಜೊತೆ ನಾನು ಸ್ವಲ್ಪ ಕ್ಯಾರೆಟು, ಆಲೂಗೆಡ್ಡೆ, ಟೊಮ್ಯಾಟೊ ಆ್ಯಂಡ್ ಗ್ರೀನ್ ಪೀಸ್ ಸೇರಿಸ್ತಾ ಇದ್ದೀನಿ. ತರಕಾರಿ ಬೇಯಿಸ್ಕೊಳ್ಬೇಕು ಅಂತ ಏನಿಲ್ಲ, ನಾನು ವಿಶಲ್ ಕೂಗಿಸ್ದಾಗ ಬೇಯತ್ತೆ, ಬಟ್ ಈ ಮಶ್ರೂಮು ನೀರು ಬಿಡುತ್ತೆ. ನಾವು ಅಕ್ಕಿಗೆ ಏನಾದರೂ ನೀರು ಹಾಕಿದಾಗ ಅದ್ರ ಜೊತೆ ಇದು ನೀರು ಬಿಟ್ಟು ಒಂಥರ ಗಂಜಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮಶ್ರೂಮ್ದು ನೀರು ಬಿಟ್ಟು ಅದು ಕಡಿಮೆ ಆಗೋ ತನಕ ನಾವು ಕಾಯಬೇಕು. ಮಸಾಲೆ ಇರೋದ್ರಿಂದ ಮಶ್ರೂಮ್ ತುಂಬ ಬೇಗ ನೀರು ಬಿಡೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಒಂದು 5-10 ಮಿನಿಟ್ಸಲ್ಲೇ ನೀರು ಬಿಟ್ಟು ಕಡಿಮೆ ಆಗುತ್ತೆ. ಆಮೇಲೆ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಬೇಕು. ಅಕ್ಕಿ ನಾನು ಇವತ್ತು ಬಾಸ್ಮತಿ ರೈಸ್ ಹಾಕ್ತಾ ಇಲ್ಲ, ನಿನ್ನೆ ನನಗೆ ನೆನಪು ಬಂದಿಲ್ಲ. ಸೊ ಬಿರಿಯಾನಿಗೆ ಏನು ಮಿಸ್ ಆಗಿರೋದು ಅಂದರೆ, ಒಂದು ಬಾಸ್ಮತಿ ರೈಸು, ಇನ್ನು ಒಂದು ಪುದೀನ. ಪುದೀನ ಕೂಡ ತುಂಬಾ ಇಂಪಾರ್ಟೆಂಟ್, ಅದೊಂಥರ ಫ್ಲೇವರ್ ಆ್ಯಡ್ ಮಾಡುತ್ತೆ. ಅದ್ರ ಜೊತೆ ನಾನೀಗ ಸ್ವಲ್ಪ ಮೊಸರು ಹಾಕಿದ್ದೀನಿ, ಆ್ಯಂಡ್ ಇದಕ್ಕೇ ಒಂದು ಲಿಂಬೆ ಹಣ್ಣು ಜ್ಯೂಸ್ ಕೂಡ ಆ್ಯಡ್ ಮಾಡಿದ್ದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಒಂಚೂರು ಕಡಿಮೆ ಹಾಕ್ತೀನಿ ಯೂಶಲಿ ಹಾಕೋದಕ್ಕಿಂತ, ಯಾಕೆಂದರೆ ಮಶ್ರೂಮ್ ಇರೋದ್ರಿಂದ ಅದು ಸ್ವಲ್ಪ ನೀರು ಬಿಟ್ಕೊಳತ್ತೆ, ಆ್ಯಂಡ್ ಸ್ವಲ್ಪ ಹುಡಿ ಹುಡಿ ಕೂಡ ಆಗಬೇಕಲ್ವಾ. ಒಬ್ರು ಕೇಳ್ತಾ ಇದ್ರಿ, ಸ್ಟೀಲ್ ಕುಕ್ಕರಲ್ಲಿ ತಳ ಹಿಡಿಯುತ್ತೆ ಮಸಾಲೆ ಪಲಾವ್ ಮಾಡಿದಾಗ, ಬಿರಿಯಾನಿ ಮಾಡಿದಾಗ? ಅದನ್ನು ಮಾಡಿ ತೋರಿಸಿ ಒಂದ್ಸಾರಿ ತಳ ಹಿಡಿದೇ ಇರೋ ರೀತಿಯಲ್ಲಿ ಅಂದ್ಬಿಟ್ಟು. ಸ್ಟೀಲ್ ಕುಕ್ಕರಲ್ಲಿ ತಳ ಅಂತೂ ಗ್ಯಾರಂಟಿ ಹಿಡಿಯುತ್ತೆ. ಬಿಳಿಯನ್ನ ಮಾಡಿದ್ರೆ ಏನಾಗೋದಿಲ್ಲ, ಮಸಾಲೆದ್ ಮಾಡಿದ್ರೆ ತಳ ಹಿಡದೇ ಹಿಡಿಯತ್ತೆ. ನಾವೇನು ಮಾಡಬೇಕು, ಸ್ವಲ್ಪ ಕೇರ್ಫುಲ್ ಆಗಿ ಎಷ್ಟು ಹೊತ್ತು ತಗೊಳ್ತಾ ಇದೆ ಇದು ಕೂಗೋದಿಕ್ಕೆ ಅಂತ ನೋಡಿಬಿಟ್ಟು 1 ವಿಷಲ್ಗೆ ಅಥವಾ 2 ವಿಷಲ್ಗೆ ಆಫ್ ಮಾಡ್ಕೊಳ್ಬೇಕು. ಆ್ಯಂಡ್ ನೀರು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, ವೈಟ್ ರೈಸ್ಗೆ ಏನು ಹಾಕ್ತೀವೋ ಅದಕ್ಕಿಂತ ಒಂದು ಚೂರು, ಯಾಕೆಂದರೆ ತುಂಬ ಬೇಗ ತಳ ಹಿಡಿದು ಬಿಡುತ್ತೆ ಅಂಥೇಳಿ. ಮಶ್ರೂಮು ಅದ್ರ ಜೊತೆ ತರಕಾರಿಗಳು ತುಂಬಾ ಚೆನ್ನಾಗಿತ್ತು, ಫ್ಲೇವರ್ ಆ್ಯಂಡ್ ಟೇಸ್ಟ್ ಎಲ್ಲ ಕೂಡ. ಹಲೋ ಸ್ನೇಹಿತರೆ, ಈಗ ಸ್ನೇಹಿತರೆ ಟೈಮ್ 12:30 ಟೈಮ್, 11:30 ತನಕ ಕೆಲಸ ಮುಗಿಸ್ದೆ. 11:30 ಅನ್ಕೊಳ್ಳಿ, 11:30 ತನಕ ಒಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು, ಎಡಿಟ್ ಮಾಡಿ ಮುಗಿಸಿದ್ದೀನಿ, ಅಪ್ಲೋಡ್ಗೂ ಹಾಕಿದ್ದೀನಿ ಅಷ್ಟೇ. ಕೆಲಸ ಮುಗೀತು, ನಾಳೆ ಕೆಲಸ ಮುಗೀತು, ಫ್ರೀ. ಇನ್ನು ಆ ಕಡೆ ಹೋಗಬೇಕು ಅಂತ ನೆಸಸರಿ ಇರೋದಿಲ್ಲ, ಆಯಿತಾ? ಅದು ಬಿಟ್ಟರೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬಂದು ಅಡುಗೆ ಮಾಡೋದು. ಮಧ್ಯಾಹ್ನಕ್ಕೆ ಅಡುಗೆಗೆ ಅಡುಗೆನೂ ಇವತ್ತು ರೆಡಿ ಇದೆ. ಹಾಗಿದ್ರೆ ಇಂಪಾರ್ಟೆಂಟ್ ಮಾಡಲೇಬೇಕು ಅನ್ನೋ ಕೆಲಸ ಇನ್ಯಾವುದು ಇಲ್ಲ. ಬಾಕಿ ಕೆಲಸ ಎಲ್ಲ ಇವಾಗಲಾದರೂ ಮಾಡ್ಬೋದು, ಆಮೇಲಾದರೂ ಮಾಡ್ಬೋದು. ಬಟ್ಟೆ ಮಡಚಿಟ್ಟಿದ್ದೀನಿ, ಅದನ್ನು ಎತ್ತು ಒಳಗಡೆ ಇಡಬೇಕು, ಅದು ಯಾವಾಗಲಾದರೂ ಮಾಡ್ಕೋಬೋದು. ಆ್ಯಂಡ್ ಅದು ಬಿಟ್ಟರೆ ಹಾಂ, ಸ್ಟಿಚಿಂಗ್ ಕೆಲಸ ಶುರು ಮಾಡಿದ್ದೀನಲ್ವಾ, ಇನ್ನು ಕಟ್ಟಿಂಗ್ ಮಾಡಿಲ್ಲ. ಅದು ಒದ್ದೆ ಆಗಿಬಿಟ್ಟಿತ್ತು ಅವತ್ತು, ಹಾಗೆ ಇಟ್ಟಿದ್ದೆ. ಅದಾದಮೇಲೆ ಇನ್ನೂ ಆ ಕಡೆ ಮುಟ್ಲಿಲ್ಲ, ವಂಡರ್ಲಾಗಿ ಹೋಗಿದ್ವಿ. ಅದಾಗಿದ್ದು ನೆನ್ನೆ, ನೆನ್ನೆ ನಾವು ಬಂದ ಮೇಲೆ ಅಂದರೆ ಮೊನ್ನೆ ಹೋಗಿದ್ದು, ನೆನ್ನೆ ನಾನು ವ್ಲಾಗ್ ಮಾಡಿಲ್ಲ, ರೆಸ್ಟ್ ಮಾಡ್ತಾ ಇದ್ವಿ. ಯಾಕಂದರೆ ತುಂಬಾ ಮೈಕೈ ನೋವಿತ್ತು ಸ್ನೇಹಿತರೆ, ಅಷ್ಟು ಹೋಲ್ ಡೇ ಸುಮ್ಮನೆ ಕುತ್ಕೊಂಡಿರೋದು, ಓಡಾಡ್ತಿರೋದು, ನಿಂತ್ಕೊಂಡಿರೋದು ಕ್ಯೂವಲ್ಲಿ, ಆ ಥರ ಆಯ್ತಲ್ವಾ, ಮೈಕೈ ಸಖತ್ತು ನೋವ್ತಾ ಇತ್ತು. ಈಗಲಂತೂ ಎಲ್ಲಿ ನಾವು ಹೊರಗಡೆ ಹೋಗೋದೇ ಕಡಿಮೆ ಆಗಿದೆ. ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಹೊರಗಡೆ ಹೋಗಿ ಓಡಾಡಿದ್ರೆ 1-2-3 ಅವರು ನಮಗೂ ಕೂಡ ಒಂದು ಸ್ವಲ್ಪ ಅಭ್ಯಾಸ ಇರುತ್ತೆ. ಏನಿಲ್ಲ ಮನೇಲೇ ಇರೋದು, ಯಾವಾಗಲಾದರೂ ಒಂದಿನ ಹೊರಗಡೆ ಫುಲ್ ಡೇ ಸ್ಪೆಂಡ್ ಮಾಡಿದಾಗ ಮೈಕೈ ನೋವಂತೂ ಬಂದೇ ಬರುತ್ತೆ. ಅದಾಯ್ತಾ ನನ್ನ ಕತೆ ಹಂಗೆ. ನಮ್ಮ ಸಾನುಗೆ ಅಷ್ಟೊಂದೇನು ಅನಿಸೋದಿಲ್ಲ, ಯಾಕಂದರೆ ಮಕ್ಕಳಿಗೇನು ಅನಿಸಲ್ಲ. ಬಟ್ ಅವಳು ದಿನ ಬ್ಯಾಡ್ಮಿಂಟನ್ಗೆ ಹೋಗ್ತಾಳೆ, ಡ್ಯಾನ್ಸ್ಗೆ ಹೋಗ್ತಾಳೆ, ಹಾಗಾಗಿ ಅವಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದೆ, ಅವಳಿಗೇನು ಅನಿಸೋದಿಲ್ಲ. ನೆಕ್ಸ್ಟ್ ಕಮಿಂಗ್ ಟು ರಾಜೇಶ್. ರಾಜೇಶ್ ನನಗಂತೂ ಒಂಥರ ಎಕ್ಸ್ಟ್ರೀಮ್ ಅಂತ ಹೇಳಬೇಕು. ಅಂದರೆ ಅವ್ರಿಗೆ ಅಲ್ಲಿ ನಾವು ಟೈಟಾನಿಕಲ್ಲಿ ಕೂತ್ಕೊಂಡಿದ್ವಲ್ವಾ, ಅದು 3ನೇ ಗೇಮು ನಾವು ಶುರು ಮಾಡಿದ್ದ ಆದಮೇಲೆ 3ನೇ ಗೇಮ್ಗೆ ಅವ್ರಿಗೆ ಅದು ಟೈಟಾನಿಕಲ್ಲಿ ಕೂತ್ಕೊಂಡು ಇಳಿಯೋ ಅಷ್ಟೊತ್ತಿಗೆ ಹೊಟ್ಟೆ ತೊಳ್ಸೋದಕ್ಕೆ ಶುರು ಆಯ್ತಂತೆ. ಅಂದರೆ ಅದು ಹಿಂಗೆ ಹಿಂಗೆ
ಹಿಂಗೆ ಹಿಂಗೆ ಎರಡೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಿದ್ದು ಅವ್ರಿಗೆ ಹೊಟ್ಟೆ ತೊಳಸ್ದಂಗೆ ಆಯ್ತಂತೆ. ಅದು ಬಿಟ್ಟು ಹಿಂಗೆ ಹಿಂಗೆ ಎಲ್ಲ ಆಡಿದರೆ ಉಲ್ಟಾ ಎಲ್ಲ ಉಳಿದಿದ್ದಾರೆ, ಅವಾಗೇನು ಆಗಿಲ್ಲ ಅವ್ರಿಗೆ, ಬರೀ ಅಷ್ಟಕ್ಕೇ ಹೊಟ್ಟೆ ತೊಳಸ್ತಂತೆ. ಶುರು ಆಯಿತು ಅವಾಗ್ಲಿಂದನೇ ಆಗ್ತಾ ಇಲ್ಲ ಕಣೋ, ಆ ಗೇಮ್ ಬೇಡ, ಈ ಗೇಮ್ ಬೇಡ, ನನಗೆ ಊಟ ಬೇಡ, ವಾಮಿಟ್ ಬರಂಗೆ ಆಗ್ತಾ ಇದೆ, ಹೊಟ್ಟೆ ತೋಳಿಸ್ತಾ ಇದೆ, ತಲೆನೋವ್ತಾ ಇದೆ ಶುರು ಆಯಿತಾ. ಆವತ್ತಿನ ದಿನ ಅವ್ರಿಗೆ ಒಂಥರ ಹಾಳು ಅಂತಲೇ ಹೇಳ್ಬೋದು. 3 ಗಂಟೆ ತನಕ ತಡ್ಕೊಂಡ್ರು, ಸ್ವಲ್ಪ ಊಟ ಮಾಡಿದ್ರು, ಚೂಸ್ ಮಾಡಿ ಮಾಡಿ ಗೇಮ್ಸಲ್ಲಿ ಕುತ್ಕೊಳ್ತಾ ಇದ್ರು. ರಾತ್ರಿ ಅಷ್ಟೊತ್ತಿಗೆ ಸ್ನೇಹಿತರೆ ಎಷ್ಟು ಸಿವಿಯರ್ ಆಯಿತು ಅಂತೀರಾ, ಹೊರಗಡೆ ಬಂದ್ವಿ ಒಂದು ಸಾರಿ ಮಾಡಿದ್ರು. ಆಮೇಲೆ ರೋಡಲ್ಲಿ ಎಲ್ಲೆಲ್ಲಿ ಟರ್ನಿಂಗ್ ಇರುತ್ತಲ್ವಾ, ಆ ಟರ್ನಿಂಗಲ್ಲಿ ಎಲ್ಲನೂ ನಿಂತ್ಕೊಂಡು ನಿಂತ್ಕೊಂಡು ವಾಮಿಟ್ ಮಾಡಿದ್ದಾರೆ. ನೆನ್ನೆ ಫುಲ್ಲು ಅದೇ, ಅಯ್ಯೋ ಹಿಂಗಾಯಿತು ಹಂಗಾಯಿತು, ಹೋಗಿದ್ದು ದಿನ ಹಿಂಗಾಯಿತು, ಅಪರೂಪಕ್ಕೆ ಹೋಗೋದು ಅಂದ್ಬಿಟ್ಟು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ತಂದಿದ್ದ ಬಟ್ಟೆ ಎಲ್ಲನೂ ವಾಶ್ಗೆ ಹಾಕಿ ಎಲ್ಲ ಎತ್ತಿಡೋದು ಮಾಡೋದು ಅದೆಲ್ಲ ನೆನ್ನೆ ಆಯಿತು. ಇವತ್ತು ನಿದ್ದೆ ಬರ್ತಾ ಇದೆ. ಇದು ವೆದರ್ ತಣ್ಣಗಿದೆ, ಬಿಸಿಲಿಲ್ಲ, ತುಂಬ ಚಳಿನೂ ಅಂತ ಏನಿಲ್ಲ, ಆದರೂ ಕಣನು ತಣ್ಣಗಿದೆ, ನಿದ್ದೆ ಮಾಡೋಣ ಅನ್ನಿಸ್ತಾ ಇದೆ. ಆದರೆ ನಿದ್ದೆ ಮಾಡೋಕ್ಕೆ ಬೇಡ, ಕೆಲ್ಸಗಳಿದೆ. ಈಗ ಮಲ್ಕೊಂಡ್ರೆ ನಾನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು, ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅಯ್ಯೋ ಮಲ್ಗೋದು ಬೇಡ, ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡಿ ಮಾಡಿ ಟಿ ವಿ ಹೋಗಿ ನೋಡೋಣ ಅಂದ್ಕೊಂಡೆ. ಟಿ ವಿ ನೋಡಿದ್ರೆ ಏನು ಬಂತು ಪ್ರಯೋಜನ, ಏನಾದರೂ ಒಂದು ಫ್ರೂಟ್ಫುಲ್ ಮಾಡೋಣ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗೋಣವಾ ಅಂತ ಯೋಚನೆ ಮಾಡಿ ಎಲ್ಲ ತೆಗೆದುಕೊಂಡಿದ್ದೀನಿ. ಅವತ್ತು ದುಡ್ಡು ತೆಗೆದಿದ್ದೆ ನೋಡಿ, 2000 ರುಪೀಸ್ ನೋಟ್ ಎಲ್ಲನೂ ಈಗ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿದ್ದೆ ಅಲ್ವಾ, ಅದಾದಮೇಲೆ ನಾನು ಹೋಗೇ ಇರಲಿಲ್ಲ. ಯಾಕೆ ಅಂದರೆ ಅಲ್ಲಿ ಮಂತ್ ಸ್ಟಾರ್ಟಿಂಗಲ್ಲಿ ಆ್ಯಂಡ್ ಎಂಡಿಂಗಲ್ಲಿ ಒಂದು 10 ಡೇಸ್ ಸಖತ್ತು ರಶ್ ಇರುತ್ತೆ, ಪೆನ್ಷನ್ ತೊಗೊಳೋರ್ದು ಅದು ಇದು ಸಖತ್ತು. ಹೋದರೆ 2 ಅವರ್ ಕಾಯಬೇಕು ಮಧ್ಯ ಮಿಡ್ ಆಫ್ ದಿ ಮಂತ್ ಹೋಗೋಣ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ. ಅದಕ್ಕೆ ಇವತ್ತು ಹೋಗೋಣವಾ, ಆಗಲೇ ನಿಮ್ಮ ಜೊತೆ ಮಾತಾಡಿಕೊಂಡು 1 ಗಂಟೆ ಆಗ್ತಾಯಿದೆ. ಅಲ್ಲಿ ಹೋದರೆ ಏನಾಗುತ್ತೆ, 1:30 to 2:30 ಲಂಚ್ ಬ್ರೇಕು, ಮನೇಲಿದ್ದರೆ ಮಲ್ಕೊಳ್ಬೇಕು, ಅಲ್ಲಿಗೆ ಹೋದರೆ ಅಟ್ಲೀಸ್ಟ್ ಒಂದು ಕೆಲಸ ಆದರೂ ಆಗುತ್ತೆ, ಸ್ವಲ್ಪ ರಿಫ್ರೆಶ್ ಆದರೂ ಆಗುತ್ತೆ. ಅದಕ್ಕೆ ಹೋಗೋಣ ಬನ್ನಿ. 1 ಗಂಟೆ ಆಗಿದೆ, ಈಗ ಹೋಗ್ಬೇಡ, ಹೋದ್ರೆ ನಿನಗೆ ಅಲ್ಲಿ ಲಂಚ್ ಬ್ರೇಕ್ ಅಂತ ಬಿಟ್ಬಿಟ್ರೆ ಏನು ಮಾಡ್ತೀಯಾ, ಮಧ್ಯಾಹ್ನ ಹೋಗು ಅಂತ ಹೇಳಿದ್ರು. ಮಧ್ಯಾಹ್ನ ಅವ್ರು ತೊಗೊಳೋದೇ ಇಲ್ಲ, ಇಲ್ದದ್ದು ಡೆಪಾಸಿಟ್ದೆಲ್ಲ ತೊಗೊಳೋದೇ ಇಲ್ಲ. ಏನಿದ್ರೂ ಪಾಸ್ಬುಕ್ ಎಂಟ್ರಿಗೂ ಕೂಡ ಕೆಲವೊಂದು ಸಾರಿ ಮಾಡಿಕೊಡ್ತಾರೆ, ಕೆಲವೊಂದು ಸಾರಿ ಮಾಡೋದಿಲ್ಲ, ಬೆಳಿಗ್ಗೆನೇ ಬನ್ನಿ ಅಂತಾರೆ. ನಾಳೆ ನೋಡಬೇಕು, ಈಗ ನಿದ್ದೆ ಮಾಡೋಂಗಿಲ್ಲ, ಕೆಲಸ ಮಾಡಬೇಕು. ಈಗ ಸ್ವಲ್ಪ ಬೇಜಾರಾಗ್ತಾ ಇತ್ತಲ್ಲ, ಟಿ ವಿ ನೋಡೋಣ ಅಂತ ಕೂತ್ಕೊಂಡಿದ್ದೀನಿ. ಅದ್ರ ಜೊತೆ ಇದು ನನ್ನ ಪರ್ಸ್ದು ಒಂದು ಪರ್ಲ್ ಹ್ಯಾಂಡಲ್ ಇತ್ತು, ಅದು ಹೇಗೋ ಗೊತ್ತಿಲ್ಲಪ್ಪ, ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ, ಎಲ್ಲಿ ಸಿಗಾಕೊಳ್ತೋ ಗೊತ್ತಿಲ್ಲ, ಸಡನ್ ಆಗಿ ರೋಡ್ ಮೇಲೆ ಕಿತ್ತೋಯ್ತದು ಆ್ಯಂಡ್ ಪರ್ಲು ರೋಡ್ ಎಲ್ಲನೂ ಚೆಲ್ಲೋಯ್ತು. ಸೊ ನಾನು ರಾಜೇಶ್ ಇದ್ವಿ ಅವಾಗ, ಸೊ ಅವರು ಮತ್ತು ನಾನು ಇಬ್ಬರೂ ಎತ್ತಿ ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ, ಅದನ್ನು ಈಗ ಪೋಣಿಸ್ತಾ ಇದ್ದೀನಿ. ಇದು ನಾನು ಆನ್ಲೈನಲ್ಲೇ ತೊಗೊಂಡಿದ್ದು, ನೋಡ್ತೀನಿ ಇದ್ರ ಲಿಂಕ್ ಸಿಗುತ್ತಾ ಅಂದ್ಬಿಟ್ಟು, ಸಿಕ್ಕಿದ್ರೆ ನಾನು ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಥರ ಬರುತ್ತೆ, ಇದು ಫ್ಯಾನ್ಸಿ, ನಾನೇನು ಇದನ್ನು ಇಟ್ಕೊಳ್ತಾ ಇರಲಿಲ್ಲ, ಬಟ್ ಅದೇ ಕಟ್ಟಾಯ್ತೋ ಗೊತ್ತಿಲ್ಲ. ಈಗ ನಾನು ಮತ್ತೆ ಸಾನು ಕರ್ಕೊಂಡ್ಬರೋದಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಪೋಸ್ಟ್ ಆಫೀಸ್ ಹೋಗಬೇಕಾದ್ರೆ ನಾನು ಏನು ಡಾಕ್ಯುಮೆಂಟ್ಸ್ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ಈಗ ಹೊರಗಡೆ ಹೋಗ್ಬೇಕಾದ್ರೆ ಏನು ನಾರ್ಮಲಾಗಿ ತೊಗೊಂಡೋಗ್ತೀನೋ ಅದನ್ನು ತೊಗೊಂಡೋಗ್ತೀನಿ. ಈಗ ಹೊಸ ಮೊಬೈಲ್ ತಗೊಳ್ಳೋ ಯೋಗ ಬಂದಿದೆ ರಾಜೇಶ್ ಅವ್ರಿಗೆ. ಯೋಗ ಯೋಗ, ಇದು ನನ್ನ ಮೊಬೈಲು, ಅವರು ಕೊಟ್ಟಿದ್ದೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ಸ್ಪೇಸು ಆ್ಯಂಡ್ ವರ್ಕಿಂಗ್ ಕಂಡೀಷನ್ನು ಎಲ್ಲನೂ. ಓನ್ಲಿ ಥಿಂಗ್ ವಾಸ್ ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ, ಇನ್ನು 4K ಬಂದಿತ್ತಲ್ವ ಅಂದ್ಬಿಟ್ಟು ನಾನು ಹೊಸದು ತೊಗೊಂಡೆ. ಸೊ ನಂದು ಅವರು ಕೊಟ್ಟಿದ್ದೆ, ಇವತ್ತೇನೋ ಇದ್ದಕ್ಕಿದ್ದಂಗೆ ಆಫ್ ಆಗೋಯ್ತಂತೆ. ಸೊ ಆಪರೇಷನ್ ಮಾಡ್ತಾ ಇದ್ದಾರೆ. ಇವತ್ತೇ ಫಸ್ಟ್ ತಗೊಂಡಾಗ್ಲಿಂದ ಇಷ್ಟು ತೆಗ್ದಿರೋದು, ಏನು ಗೊತ್ತಾಗುತ್ತೆ ಅದರಲ್ಲಿ?
ಮೊದ್ಲಾದ್ರೆ ಬ್ಯಾಟ್ರಿ ತೆಗೆದು ಹಾಕ್ತಾ ಇದ್ರು, ಅವಾಗ ಸ್ವಲ್ಪ ರಿಸ್ಟಾರ್ಟ್ ತರ ಆಗ್ತಿತ್ತು, ಇವಾಗ ಏನಿಲ್ಲ. ಮೋಲ್ಡೆಡ್ ಬ್ಯಾಟ್ರಿ ಸರಿ, ಅಂಗಡಿಗೆ ತೋರಿಸ್ಬೇಕು ಅಂತ. ಸಾನು ನಿಮ್ಮ ಬರ್ತ್ಡೇಗೆನೆ ಡ್ಯಾಡಾಗ ಒಂದು ಹೊಸ ಮೊಬೈಲ್ ತಗೊಳಣ್ವಾ ಅಂದಿದ್ಲು. ಸೋನಿ 2 ತಿಂಗಳಾಗಿಲ್ಲ ಇನ್ನ, ದುಬೈಯಿಂದ ತಂದಿರೋದು ಹೊಸ ಮೊಬೈಲ್ ನಮ್ಮದು, ನಂದು ಚೆನ್ನಾಗೇ ಇದೆ, ಡ್ಯಾಡಾ ಕೊಟ್ಟಿರೋದು, ಸುಮ್ಮನಿರು ಅಂದಿದ್ದೆ. ಓಕೆ ನೋಡುವ, ಹೊಸ ಮೊಬೈಲ್ ಇವಾಗ ಬಂದಿದೆ ಅಂದರೆ. ಆದ್ರೆ ಇದಕ್ಕಿದಂಗೆ ಏನಾಯ್ತು, ಚೆನ್ನಾಗೇ ಇತ್ತಲ್ಲ. ಗೊತ್ತಿಲ್ಲ, ಸ್ಪೇಸ್ ಏನಾದ್ರೂ ಜಾಸ್ತಿ ಆಗೋಯ್ತೋ. ಇಲ್ಲ, ಮೊನ್ನೆ ನೀನು ಅದು ಎಸ್ ಡಿ ಕಾರ್ಡ್ ತೆಗ್ದಾಕಲಾಗಿದ್ರಿಂದ ಆ ಥರ ಏನೆಲ್ಲ ಒಂದು ಪ್ರಾಬ್ಲಮ್. ಅವತ್ತು ಎಸ್ ಡಿ ಕಾರ್ಡು ನಂದರಲ್ಲಿ ಸ್ಲಾಟ್ ಇಲ್ಲ, ಇದರಲ್ಲೇ ಹಾಕ್ಕೊಳ್ಬೇಕಿತ್ತು. ವಂಡರ್ಲಾಗ ಹೋಗಿದ್ವಿ ಅಲ್ವಾ, ಅಲ್ಲಿದು ಗೋಪ್ರೋದು ಎಸ್ ಡಿ ಕಾರ್ಡು ಹಾಕೋದಕ್ಕೆ ಜಾಗ ಇರಲಿಲ್ಲ ಅಂದ್ಬಿಟ್ಟು ಇದಕ್ಕೆ ತೆಗೆದು ಹಾಕಿದೆಪ್ಪ. ಅವತ್ತಿಂದ ಪ್ರಾಬ್ಲಮ್ಮು, ಸಿಮ್ ನೆಟ್ವರ್ಕ್ ಸಿಗ್ತಾ ಇಲ್ಲ. ಒಬ್ಬಟ್ಟು ಬೇರೆ ಸಿಮ್ ತೊಗೊಂಡು ಬಂದರು, ಅದು ಹಾಕಿದ್ರೆ ಅದೂ ವರ್ಕ್ ಆಗ್ತಾ ಇಲ್ಲ. ಆಮೇಲೆ ಏನೋ ರೀಸೆಟ್ ಮಾಡಿದ್ರಂತೆ. ನೆಟ್ವರ್ಕ್ ರೀಸೆಟ್ ಮಾಡಿದ್ದಾಯಿತು. ಅದಾದ್ಮೇಲೆ ಏನೇನೋ ತೊಂದರೆಗಳು. ಹೊಸದು ನೋಡ್ರಿ, ಒಂದು ಸ್ಕ್ರಾಚ್ ಬೀಳ್ಸಿಲ್ಲ ನಾನು. ಥ್ಯಾಂಕ್ ಯು. ಇದು ಅವಕಾಡೋ, ತಂದಾಗ ಗ್ರೀನ್ ಇರುತ್ತೆ, ಮನೇಲಿ ಇಟ್ಟ ಮೇಲೆ ಒಂದು 2-3 ದಿನಕ್ಕೆ ಈ ಥರ ಡಾರ್ಕ್ ಆಗುತ್ತೆ. ಇದು ಹಣ್ಣಾಗೋದು. ಸೊ ಗ್ರೀನ್ ಇದ್ದಾಗ ತಿಂದರೆ ಒಗರು ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಹಣ್ಣಾದ್ಮೇಲೆ ತಿಂದಾಗ ಒಗರು ಕಡಿಮೆ ಆಗುತ್ತೆ. ಆ್ಯಂಡ್ ಇದು ಬರೀ ತಿನ್ನೋದಕ್ಕಾಗೋದಿಲ್ಲ ನೋಡಿ, ಯೆಲ್ಲೋಯಿಷ್ ಇದೆ ಅಲ್ವಾ, ಸೊ ಆ ಥರ ಯೆಲ್ಲೋಯಿಷ್ ಆದಾಗ ಮಾತ್ರನೇ ಅದು ಸ್ವಲ್ಪ ತಿನ್ನೋದಕ್ಕಾಗೋದು. ಇದು ವೆರಿ ಗುಡ್ ಫಾರ್ ಹೆಲ್ತ್, ಎಸ್ಪೆಷಲಿ ಹೇರ್ಗಂತೂ ತುಂಬಾ ಒಳ್ಳೆಯದು, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು. ಇದು ಸ್ವೀಟ್ ಇರೋದಿಲ್ಲ, ಸೊ ಶುಗರ್ ಇರೋರು ಕೂಡ ತಿನ್ಬೋದು. ಆ್ಯಂಡ್ ಇದು ಗ್ರೀನ್ ಗ್ರೀನ್ ತುಂಬಾ ಕಾಣ್ತಾ ಇದೆ ನೋಡಿ, ಅದು ಸ್ವಲ್ಪ ನಾನು ಕೆರಿತಾ ಇಲ್ಲ, ಅದು ಜಾಸ್ತಿ ಒಗ್ರಿರುತ್ತೆ, ಬರೀ ಯೆಲ್ಲೋ ಪಾರ್ಟ್ ಮಾತ್ರ ತೊಗೊಳ್ತಾ ಇದ್ದೀನಿ. ಅವಕಾಡೋಲಿ ನಾವು ಮಿಲ್ಕ್ ಶೇಕ್ ಮಾಡ್ಬೋದು. ಎರಡನೇದು ಇವತ್ತು ಮಾಡ್ತಾ ಇದ್ದೀನಲ್ಲ ಆ ಥರನೂ ಮಾಡ್ಬೋದು. ಇದು ಬಿಟ್ಟು ಬೇರೆ ಏನು ಮಾಡ್ಬೋದು ನಿಮಗೆ ಗೊತ್ತಿದ್ರೆ ರೆಸಿಪಿನ ಶೇರ್ ಮಾಡಿ, ಯಾಕಂದರೆ ಈ ರೆಸಿಪಿ ಕೂಡ ನಿಮ್ಮಲ್ಲೇ ಒಬ್ಬರು ನನ್ನ ಜೊತೆ ಶೇರ್ ಮಾಡಿ, ಇದು ಈ ಥರ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮಕ್ಕಳೇನು ನಾನು ಕೂಡ ಎಂಜಾಯ್ ಮಾಡ್ತೀನಿ, ರಾಜೇಶ್ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಎಲ್ಲ ಥರದ ನಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿಬಿಟ್ಟು, ಸ್ವಲ್ಪ ಸಿಹಿ ಕಡಿಮೆ ಇದೆ ಅನ್ಸಿದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಬಿಟ್ಟು ತಿಂದ್ರಂತೂ ಸೇಮ್ ಐಸ್ ಕ್ರೀಮ್ ಥರನೇ ಇರುತ್ತೆ. ಸಾನುಗಂತೂ ಇದು ಒನ್ ಆಫ್ ದಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ರಾಜೇಶ್ ಕೂಡ ಹಾಗೇ ಬೆಲ್ಲ ಹಾಕ್ತೇ ತಿಂತಾರೆ, ಅವ್ರಿಗೂ ಇಷ್ಟ. ಸೊ ಪ್ರಾಬ್ಲಮ್ ಇದ್ದಿದ್ದು ನನಗೇನೆ, ಒಗ್ರು ಇರುತ್ತಲ್ಲ ಹೆಂಗೆ ತಿನ್ನೋದು ಅಂತ. ಬಟ್ ಈ ಥರ ಮಾಡಿ ತಿಂದರೆ ಯಾರಾದರೂ ತಿನ್ಬೋದು ಇಷ್ಟಪಟ್ಟು. ಈಗ ಸಾನು ಬ್ಯಾಡ್ಮಿಂಟನ್ಗೆ ಹೋಗೋ ಟೈಮ್ ಆಗಿದೆ. ಸ್ನ್ಯಾಕ್ಸ್ಗೆ ನಾನು ಅದೇ ಅವಕಾಡೋದು ಕೊಟ್ಟೆ, ಅದ್ರ ಜೊತೆ ಇವತ್ತು ಮಿಲ್ಕ್ ಶೇಕ್ ಮಾಡಿಕೊಡು ಮಮ್ಮ, ಬನಾನಾ ತಿಂತಿಲ್ಲ ನಾನು, ಬನಾನಾ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿಕೊಡು. ನಾನು ದಿನಕ್ಕೆ ರಾಜೇಶ್ ದಿನಕ್ಕೆ 5 ಫ್ರೂಟ್ ತಿನ್ನಬೇಕು ಅಂತಾರೆ, ಸೊ ಮಿನಿಮಮ್ 2 ಅಂತೂ ತಿನ್ನಬೇಕು, ಆ ರೀತಿಯಲ್ಲಿ ನೋಡ್ಕೊಳ್ತೀನಿ. ಸೊ ಒಂದು ಅವಕಾಡೋ ಆಯಿತು, ಇನ್ನೊಂದು ಬಾಳೆಹಣ್ಣು ತಿಂದ್ಬಿಟ್ಟು ಹೋಗು ಹಾಲು ಕೊಡ್ತೀನಿ ಅಂದಿದ್ದೆ. ಬೇಡ ನಾನು ತಿನ್ನೋದಿಲ್ಲ, ನಾನು ಇದನ್ನು ತಿಂತೀನಿ, ನೀನು ಎರಡೂ ಮಿಕ್ಸ್ ಮಾಡಿ ನನಗೆ ಮಿಲ್ಕ್ ಶೇಕ್ ಮಾಡಿಕೊಡು ಅಂದಲು. ಸೊ ಈಸಿ ಅಲ್ಲ, ಹೆಲ್ತಿ ಕೂಡ ಅದಕ್ಕೆ ಮಾಡ್ತಾ ಇದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ಕಲರ್ ಆ ಥರ ಬಂದಿರೋದು. ಬನಾನಾದು ಆ್ಯಕ್ಚುಲಿ ವೈಟೇ ಇರುತ್ತೆ, ಕ್ರೀಮಿಶ್ ಬರುತ್ತೆ. ಸರಿ ಇದೆಯಾ ನೋಡು ಸ್ವೀಟು, ಸಿಂಪಲ್ ಟೇಸ್ಟಿ ಆ್ಯಂಡ್ ಸಮಥಿಂಗ್ ಸ್ಪೆಷಲ್.
ಸ್ನೇಹಿತರೆ ರೊಟ್ಟಿ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಜಸ್ಟ್ ನೆನಪು ಬಂತು, ಯಾವತ್ತು ನೆನ್ನೆ ಅನಿಸುತ್ತೆ, ನಾನು ಮೆಣಸಿನ ಸಾರು ವಿಡಿಯೋ ಶೇರ್ ಮಾಡಿದ್ನಲ್ಲ ಅದರಲ್ಲಿ ಹೇಳಿದ್ದೆ, ಉಪ್ಪು ಖಾರ ಹುಳಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿ ಹೇಳ್ಬಿಟ್ಟು. ಸೊ ಮೇ ಬಿ ಆ ಥರ ಹೇಳಿದ್ನಲ್ಲ ಅಂದ್ಬಿಟ್ಟೇನೋ ಒಬ್ಬರು ಕಮೆಂಟ್ ಮಾಡಿದ್ರು, ಉಪ್ಪು ಖಾರ ಹುಳಿ ಎಲ್ಲನೂ ಜಾಸ್ತಿ ಆಗಿಬಿಟ್ರೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಹೇಳಿಬಿಟ್ಟು. ಸೊ ವೆರಿ ಫಸ್ಟು ಉಪ್ಪು ಹುಳಿ ಖಾರ ಮೂರೂ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾವುದಾದ್ರೂ ಒಂದು ಜಾಸ್ತಿ ಆಗಿರುತ್ತೆ ಅಷ್ಟೇ, ಒಂದು ಅಥವಾ ಎರಡು. ಮೇ ಬಿ ಅದು ಉಪ್ಪು ಜಾಸ್ತಿ ಆದಾಗ ಉಪ್ಪು ಹುಳಿ ಎರಡೂ ಜಾಸ್ತಿ ಇದೆ ಅಂತ ಹೇಳ್ಬೋದೇ ಹೊರತು ಖಾರನೂ ಇದೆ ಹುಳಿನೂ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇಂಥ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು, ಸೊ ಇದು ನನ್ನ ಕುಕ್ಕಿಂಗ್ ಸೀಕ್ರೆಟು, ನಾನು ಕಲ್ತಿರೋವಂಥ ಕುಕ್ಕಿಂಗ್ ಮೆಥಡ್ ಹೇಗೆ ಇದು ಅಂದರೆ, ನಮ್ಮ ಮನೆಯಲ್ಲಿ ಅಮ್ಮ ಒಬ್ಬರೇ ಕುಕ್ಕಿಂಗ್ ಮಾಡ್ತಾ ಇದ್ದಿತ್ತು. ಸೊ ನಾನು ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಆಗಿ ಇದ್ದೆ ಹೊರತು ನಾನು ಯಾವತ್ತೂ ಕುಕ್ಕಿಂಗ್ ಮಾಡಿರಲಿಲ್ಲ. ಯಾಕೆ ಅಂದರೆ ನನಗೆ ಆ ಕಾನ್ಫಿಡೆನ್ಸೇ ಇರಲಿಲ್ಲ ನಾನು ಮಾಡ್ಬೋದು ಅಂತ ಹೇಳಿಬಿಟ್ಟು. ಈ ಟಿ ವಿ ರೆಸಿಪೀಸ್ ಎಲ್ಲ ನಾನು ಮೊದಲಿಂದನೂ ನೋಡ್ತಾ ಇದ್ದೆ, ಎಲ್ಲ ಬರೆದಿಟ್ಕೊಳ್ತಾ ಇದ್ದೆ, ಆದರೆ ಅದನ್ನು ಮಾಡಬೇಕು ಅಂತ ಯಾವತ್ತೂ ಅನಿಸಿರಲಿಲ್ಲ. ಯಾಕೆ ನನಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಅವರು ಕುಕ್ಕಿಂಗ್ ಮಾಡಬೇಕಾದ್ರೆ ಹೇಳೋರು, ಈಗ ನಾನು ಅಷ್ಟೇ ಉಪ್ಪು ಹಾಕಬೇಕಾದ್ರೆ ಉಪ್ಪು ಅಂತ ಹೇಳ್ತೀನಿ ಹೊರತು ಅರ್ಧ ಸ್ಪೂನು ಕಾಲು ಸ್ಪೂನು ಒಂದು ಸ್ಪೂನು ಅಂತ ಯಾವತ್ತೂ ಹೇಳೋದಿಲ್ಲ. ಸೊ ಅದೇ ರೀತಿಯಲ್ಲಿ ಆ ರೆಸಿಪಿ ಚಾನಲ್ನವರು ಕೂಡ ಹೇಳ್ತಾ ಇದ್ರು, ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಅಂತ ಹೇಳಿಬಿಟ್ಟು. ನನಗೆ ಏನಾದರೂ ಒಂದು ಮಾಡಿದಾಗ, ಲೈಕ್ ಎಕ್ಸಾಂಪಲ್ ಉಪ್ಪಿಟ್ಟು ಅಂತ ಇಟ್ಕೊಳ್ಳಿ, ಉಪ್ಪಿಟ್ಟು ಮಾಡಿದಾಗ ಇದಕ್ಕೆ ಎಷ್ಟು ಖಾರ ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ? ಕೆಲವೊಂದು ಸಾರಿ ಮೆಣಸಿನ್ಕಾಯಿ ಖಾರ ಇರುತ್ತೆ, ಒಂದು ಸಾರಿ ಇರೋದಿಲ್ಲ. ಎಷ್ಟು ಹೆಂಗೆ ಗೊತ್ತಾಗುತ್ತೆ? ಉಪ್ಪು ರುಚಿಗೆ ತಕ್ಕಷ್ಟು, ಇದಕ್ಕೆ ರುಚಿ ಇದಕ್ಕೆ ಎಷ್ಟು ಉಪ್ಪು ಹಿಡಿಸುತ್ತೆ ಅಂದ್ಬಿಟ್ಟು ಅವ್ರು ಹೇಳಬೇಕು ತಾನೇ, ಒಂದು ಸ್ಪೂನ್ ಹಾಕಿ ಅರ್ಧ ಸ್ಪೂನ್ ಹಾಕಿ ಅಂತ ಹೆಂಗೆ ಗೊತ್ತಾಗುತ್ತೆ? ಇವ್ರದ್ದೆಲ್ಲ ವೇಸ್ಟ್ ಅಂದ್ಬಿಟ್ಟು ನಾನು ಯಾವುದೂ ಮಾಡ್ತಾ ಇರಲಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮನೇಲಿ ಸರಿಯಾಗಿ ಬೈತಾ ಇದ್ರು. ಹಾಗಿದ್ರೆ ನಾನು ಅಡುಗೆ ಹೇಗೆ ಕಲಿತೆ ಅಂದರೆ, ಒಂದು ಸಾರಿ ನಮ್ಮ ಆಂಟಿ ಮನೆಗೆ ಬಂದಾಗ ಉಪ್ಪಿಟ್ಟು ಮಾಡಿದ್ರು. ಸೊ ಅವ್ರು ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ, ಅವ್ರೇನು ಮಾಡಿದ್ರು ಸ್ವಲ್ಪ ಟೇಸ್ಟ್ ಮಾಡಿದ್ರು. ಆವಾಗ ಅನ್ನಿಸ್ತು ನನಗೆ, ಹಾಂ ಹೌದಲ್ವಾ, ಟೇಸ್ಟ್ ಮಾಡಿದ್ರೆ ಕುಕ್ ಮಾಡಬೇಕಾದ್ರೆ ನಮಗೊಂದು ಐಡಿಯಾ ಸಿಗುತ್ತೆ, ಉಪ್ಪಿದೆಯಾ ಇಲ್ವಾ, ಖಾರ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಹುಳಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿಬಿಟ್ಟು ನಾನು ಆವಾಗ್ಲಿಂದ ಸ್ವಲ್ಪ 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 ಕುಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದು. ಅಂದರೆ ಏನೇ ಮಾಡಿದ್ರು ಅದನ್ನು ಸ್ವಲ್ಪ ಟೇಸ್ಟ್ ಮಾಡೋದು. ಸೊ ದಿಸ್ ಈಸ್ ಮೈ ಸೀಕ್ರೆಟ್, ನಾನು ಕುಕ್ಕಿಂಗ್ ಕಲ್ತಿರೋದು ಹಾಗೆ ಫಾಲೋ ಮಾಡುವಂಥ ಥಿಂಗ್ ಈ ರೀತಿಯಲ್ಲಿ. ಸೊ ನೀವು ಟೇಸ್ಟ್ ಮಾಡ್ತೀರಾ ಟೇಸ್ಟ್ ಮಾಡೋದಿಲ್ವಾ? ಯಾಕೆ ಅಂದರೆ ನನ್ನಮ್ಮ ಅಂತೂ ಇಷ್ಟು ದಿನ ಆದ್ರೂ ಅವ್ರು ಟೇಸ್ಟ್ ಮಾಡೋದಿಲ್ಲ, ನನಗೆ ಕರೀತಾರೆ ಏ ಬಾರೆ ನೀನು ಟೇಸ್ಟ್ ಮಾಡು ಬಾರೆ ಅಂದ್ಬಿಟ್ಟು. ನೀವು ಯಾವುದೇ ಕುಕ್ಕಿಂಗ್ ಮಾಡಬೇಕು ಅಂದರೆ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ಎಲ್ಲರಿಗೂ ಕೊಡೋ ಮುಂಚೆ, ನೀವೆಲ್ಲರಿಗೂ ಏನು ಕೊಡ್ತಾ ಇದ್ದೀರಾ ಅಂತ ಮೊದಲು ನಿಮಗೆ ಗೊತ್ತಿರಬೇಕು. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಏನು ಹೆಚ್ಚು ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನು ಅಂದರೆ, ಈಗ ಖಾರ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡಬೇಕು? ಸ್ವಲ್ಪ ಹುಳಿ ಹಾಕಬೇಕು, ಸ್ವಲ್ಪ ಉಪ್ಪು ಹಾಕಬೇಕು. ಸೊ ಹುಳಿನೇ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಖಾರ ಮತ್ತು ಸ್ವಲ್ಪ ಉಪ್ಪು. ಸೊ ಉಪ್ಪು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಖಾರ ಹಾಕಬೇಕು, ಸ್ವಲ್ಪ ಹುಳಿ ಹಾಕಬೇಕು. ಸೊ ಈ ಥರ ನೀವು ಬ್ಯಾಲೆನ್ಸ್ ಔಟ್ ಮಾಡ್ಬೋದು. ಆ್ಯಂಡ್ ಸಿಹಿ ಕೂಡ ಕೆಲವೊಬ್ಬರು ಹಾಕ್ತಾರೆ, ಯಾವಾಗ ಅಂದರೆ ನಮ್ಮನೇಲಿ ಅದು ತುಂಬಾ ಕಡಿಮೆ, ನಾನು ಯೂಸ್ ಜಾಸ್ತಿ ಮಾಡಲ್ಲ. ಆಗಲ್ಕಾಯಿ ಪಲ್ಯ ಮಾಡಬೇಕಾದ್ರೆ ಅದು ತುಂಬಾ ಒಗ್ಗರಿ ಇರುತ್ತಲ್ವಾ, ಅದನ್ನು ಬ್ಯಾಲೆನ್ಸ್ ಔಟ್ ಮಾಡೋದಕ್ಕೆ ಸ್ವಲ್ಪ ಹಾಕ್ತೀನಿ ಪುಳಿಯೋಗರೆ ಮಾಡಬೇಕಾದ್ರೆ. ಸೊ ಈ ಥರ ಸ್ನೇಹಿತರೆ, ಯಾರೇ ಆಗಿರ್ಬೋದು ಫಸ್ಟ್ ಟೈಮ್ ಲರ್ನರು ಬಿಗಿನರು, ಈ ಥರ ಫಾಲೋ ಮಾಡಿ. ನನಗೆ ಅವತ್ತಿನ ದಿನ ಗೊತ್ತಾಯಿತು ಈ ಥರನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅದು ನಂಗೆ ಗೊತ್ತಾಗದೇ ಇದ್ದಿದ್ರೆ ನಾನು ನಿಜವಾಗ್ಲೂ ಇಷ್ಟು ಕುಕ್ಕಿಂಗ್ ಕಲಿತಾ ಇರಲಿಲ್ಲ. ಆ್ಯಂಡ್ ನಮ್ಮನೇಲಿ ತುಂಬಾ ಸಿಂಪಲ್ ಊಟ, ಮದುವೆ ಆದ್ಮೇಲೆ ಕೂಡ ಅಷ್ಟೇ, ಬೆಳಗ್ಗೆ ತಿಂಡಿ ರಾತ್ರಿ ಊಟ ಅಷ್ಟೇ. ರಾತ್ರಿ ಊಟನೂ ಚಪಾತಿ ರೊಟ್ಟಿ ಅದ್ರ ಜೊತೆ ಗೊಜ್ಜು ಅಥವಾ ಪಲ್ಯ, ನಥಿಂಗ್ ಮಚ್. ತಾಯಿ ಆದಮೇಲೆ ನನ್ನ ಮಗುಗೋಸ್ಕರ ನಾನು ಇಷ್ಟೆಲ್ಲ ಕುಕ್ಕಿಂಗ್ ಕಲ್ತಿರೋದು. ಈಗ ಯಾವುದೇ ಕುಕ್ಕಿಂಗ್ ಆಗಿರ್ಬೋದು, ಯಾವುದೇ ಡಿಶ್ ಆಗಿರ್ಬೋದು, ಅದನ್ನು ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಮೊದಲಾದರೆ ನನಗೆ ಇದು ಸರಿ ಬರೋದಿಲ್ಲ, ಬರುತ್ತಾ ಇಲ್ವಾ ಅನ್ನೋ ಡೌಟಲ್ಲಿತ್ತು. ಈಗ ಅದು ಎಕ್ಸಾಕ್ಟ್ ಬರಲಿಲ್ಲ ಅಂದರೂ ಕೂಡ ನನ್ನ ವರ್ಷನಲ್ಲಿ ನಾನು ಮಾಡಿರ್ತೀನಿ. ಸೊ ಇಟ್ ವಿಲ್ ಬಿ ಗುಡ್.
ಊಟ ಮಾಡಿ ಆದಮೇಲೆ ಸ್ವಲ್ಪ ಟೈಮ್ ಇತ್ತು, ಕೂತ್ಕೊಂಡು ಕಟ್ ಮಾಡಿಬಿಡೋಣ ಇವತ್ತು ಅಂತ ಹೇಳಿಬಿಟ್ಟು ಪೇಪರ್ ಕಟ್ಟಿಂಗ್ ಮಾಡಿದ್ನಲ್ಲ ಅದನ್ನು ಲೈನಿಂಗ್ ಬಟ್ಟೆ ಮೇಲಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಲ್ಲನೂ ಬರ್ಕೊಂಡಿದ್ದೀನಿ ನಾನು. ಬಟ್ ನಾನು ನಿಮಗೆ ಹೇಳಿದ್ರೆ ಅದು ಎಲ್ಲಿ ತಪ್ಪಾಗ್ಬಿಡುತ್ತೋ, ನಾನೇ ತಪ್ಪು ಮಾಡಿದಾಗ ನಾನು ನಿಮಗೆ ಹೇಗೆ ಹೇಳ್ಕೊಡ್ಲಿ? ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಲೆಟ್ ಮೀ ಸಿ, ನಾನು ಪರ್ಫೆಕ್ಟಾಗಿ ಕಲ್ತಿದ್ದೀನಿ ಅಂದಾಗ್ಲೇ ನಾನು ನಿಮಗೆ ಹೇಳ್ಕೊಡೋಕ್ಕಾಗೋದು. ಎನಿವೇ ಸುಮ್ಮನೆ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರೋದು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.